ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾದಂಥ ವಿಡಿಯೋ ನೋಡಲು ಹಾಗೂ ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಆಧಾರದ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಇನ್ನೂ ಕೆಲವು ದಿನಗಳಲ್ಲಿ ನಿಮ್ಮ ಬೆಳೆ ಪರಿಹಾರದ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಈಗಾಗಲೇ ಕೆಲವೊಂದು ನ್ಯೂಸ್ ಪೇಪರಲ್ಲೂ ಅಲ್ಲೂ ಇಲ್ಲಿ ವರದಿ ಆಗ್ತಾ ಇದೆ ಸೊ ಸ್ನೇಹಿತರೆ ತುಂಬ ಜನ ರೈತ ಬಾಂಧವರು ನನಗೇನು ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಬೆಳೆ ಪರಿಹಾರದ ಹಣ ಬರುತ್ತೆ ಏನೋ ನಿಜ ಸೊ ನಮಗೆ ಅದರ ಮಾಹಿತಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಆನ್ಲೈನ್ ಮುಖಾಂತರ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಕೊಡಿ ವಿಡಿಯೋ ಮಾಡಿ ಅಂತ ನೋಡಿ ಸ್ನೇಹಿತರೆ ಕೇವಲ ಎರಡು ನಿಮಿಷದಲ್ಲಿ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ಯಾವುದೇ ರೀತಿ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಆಫೀಸ್ಗೆ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಟೂ ಮಿನಿಟಲ್ಲಿ ನಿಮ್ಮ ಮೊಬೈಲ್ ಫೋನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಯಾವ ಸಮಯದಂದು ಎಷ್ಟು ಬೆಳೆ ಪರಿಹಾರ ಹಣ ಬಂದು ಜಮ ಆಗಿದೆ ಅಂತ ಸಂಪೂರ್ಣ ವಿವರವಾಗಿ ನಿಮಗೆ ಮಾಹಿತಿ ಸಿಗತ್ತೆ ಹಾಗೂ ಇನ್ ಕೇಸ್ ನಿಮ್ಮ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿ ಅದು ಪೆಂಡಿಂಗ್ ಇದೆ ಹಾಗೂ ಯಾವ ಕಾರಣಕ್ಕಾಗಿ ನಿಮ್ಮ ಬೆಳೆ ಪರಿಹಾರದ ಹಣ ರಿಜೆಕ್ಟ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಎರಡು ಅಡ್ವಾಂಟೇಜ್ಗಳಿದ್ದಾವೆ ಈ ಒಂದು ವಿಡಿಯೋದಲ್ಲಿ ಬನ್ನಿ ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗೋಣ ವಿಡಿಯೋನ ನೋಡಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳಿ ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಬೆ ಲೈಕ್ ಮಾಡಿ ನಾನು ಪ್ರಾರಂಭದಲ್ಲಿ ಹೇಳಿರುವ ಹಾಗೆ ನಿಮ್ಮ ಬೆಳೆ ಪರಿಹಾರದ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಿದೆ ಇಲ್ವ ಅಂತ ನೀವು ಚೆಕ್ ಮಾಡೋಕ್ಕೆ ಮೊದಲು ಈ ಒಂದು ಆಫೀಸಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೆಕ್ಸ್ಟ್ ಈ ವೆಬ್ಸೈಟ್ ಓಪನ್ ಮಾಡಿದಾಗ ಇಂಗ್ಲೀಷಲ್ಲಿ ಬರುತ್ತೆ ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಭಾಷೆ ನಿಮಗೆ ಕನ್ನಡದಲ್ಲಿ ಕಾಣುತ್ತೆ ಸೊ ಇಲ್ಲಿ ಪರಿಹಾರ ಪಾವತಿ ಅಂತ ಬರುತ್ತೆ ನೋಡಿ ಫಸ್ಟ್ ಒನ್ ಆಪ್ಷನ್ ಸೇವೆಗಳಲ್ಲಿ ಪರಿಹಾರ ಪಾವತಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಪರಿಹಾರ ಪಾವತಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಮಾಡೋಕ್ಕೆ ನಿಮ್ಮ ಒಂದು ಪರಿಹಾರ ಐ ಡಿ ನಂಬರ್ ಇದ್ದರೆ ಹಾಕ್ಬೋದು ಅಥವಾ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಪರಿಹಾರ ನಮೋದ ಬರುತ್ತೆ ಇಲ್ಲಿ ಆಧಾರ್ ಸಂಖ್ಯೆನ ಹಾಕಿ ನೆಕ್ಸ್ಟ್ ಇಲ್ಲಿ ಫ್ಲೂಡ್ ಅಂದರೆ ಇದು ಪ್ರವಾಹದಿಂದ ನಿಮ್ಮ ಬೆಳೆ ನಷ್ಟವಾಗಿದ್ದರೆ ಆ ಒಂದು ಪರಿಹಾರಕ್ಕೆ ಕಾಯ್ತಾಯಿದ್ದರೆ ನೀವು ಇಲ್ಲಿ ಫ್ಲೂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಯರ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಕಿ ಇಲ್ಲಿ ಹನ್ನೆರಡು ಅಂಕಿಯ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಕೊಳ್ಳಿ ಇವಾಗ ನಾನು ಇಲ್ಲಿ ಡೆಮೋ ತೋರಿಸ್ತಾ ಇದ್ದೇನೆ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ್ದೇನೆ ಸೊ ಇಲ್ಲಿ ಈ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ವಿವರ ಪಡೆಯಲು ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಒಂದು ಪರಿಹಾರದ ಹಣ ಬಂದಿರುವಂಥ ಮಾಹಿತಿ ಓಪನ್ ಆಗುತ್ತೆ ಹಣ ಸಂದಾಯ ವಿವರ ನೋಡಿ ಯಾವ ಜಿಲ್ಲೆ ಹೆಸರು ಬರುತ್ತೆ ನಿಮ್ಮದು ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕಿನ ಹೆಸರು ಬರುತ್ತೆ ಎಷ್ಟು ಅಮೌಂಟ್ ಬೆಳೆ ಪರಿಹಾರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾಗಿದೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಖಾತೆ ಯಾರ ಹೆಸರಲ್ಲಿ ಹಣ ಜಮಾ ಆಗಿದೆ ಅವರ ಬ್ಯಾಂಕ್ ಅಕೌಂಟ್ ನಂಬರು ಹಾಗೂ ಸ್ಟೇಟಸ್ಸು ಹಾಗೂ ಯಾವ ದಿನಾಂಕಕ್ಕೆ ಬಂದಿದೆ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಶೂ ಆಗುತ್ತೆ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಹಣ ಬಂದಿದ್ದರೆ ಇನ್ ಕೇಸ್ ನಿಮ್ಮ ಹಣ ಪರಿಹಾರ ಈ ಒಂದು ಬೆಳೆ ಪರಿಹಾರ ಯೋಜನೆಯಲ್ಲಿ ನಿಮ್ಮ ಹಣ ಏನಾದರೂ ಬಿಡುಗಡೆಯಾಗಿದ್ದರೆ ಆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರದೆ ಏನಾದರೂ ಪೆಂಡಿಂಗ್ ಇದ್ದರೆ ಅಥವಾ ರಿಜೆಕ್ಟ್ ಆಗಿದ್ದರೆ ಇಲ್ಲಿ ಅದರ ಮಾಹಿತಿ ಕೂಡ ಕೆಳಗಡೆ ಶೂ ಆಗುತ್ತೆ ಪರಿಹಾರ ನಮೂದಿಸಿನ ವಿವರ ಅಂತ ಬರುತ್ತೆ ಏನಾದರೂ ನಿಮ್ಮ ಹಣ ಸಂದಾಯವಾಗಿಲ್ಲ ಅಂದರೆ ಅದರ ವಿವರ ಇಲ್ಲಿ ಕೆಳಗಡೆ ಕಾಣುತ್ತೆ ನಿಮಗೆ ಸರಿನಾ ಇಲ್ಲಿ ಮೇಲ್ಗಡೆ ಬಂದರೆ ನಿಮ್ಮ ಹಣ ಬ್ಯಾಂಕ್ ಖಾತೆಗೆ ಬಂದಿರೋ ಹಣ ಬರುತ್ತೆ ಇಲ್ಲಿ ಇನ್ ಕೇಸ್ ನಿಮ್ಮ ಹಣ ಮಂಜೂರಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವುದೋ ಸಮಸ್ಯೆಯಿಂದ ಪೆಂಡಿಂಗ್ ಇದೆ ಅಥವಾ ರಿಜೆಕ್ಟ್ ಇದೆ ಅಂದರೆ ಇಲ್ಲಿ ಕೆಳಗಡೆ ಮಾಹಿತಿ ಬರುತ್ತೆ ಸೊ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಬೆಳೆ ಪರಿಹಾರದ ಒಂದು ಮಾಹಿತಿಯನ್ನು ನೀವು ಮೊಬೈಲ್ ಫೋನಲ್ಲಿ ಚೆಕ್ ಮಾಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು